मच ಎಲ್ಲರಿಗೂ ಇವತ್ತು ಬೈ ಒನ್ ಗೆಟ್ ಒನ್ ಫ್ರೀ ಆ ಮೂವಿದು ಟೀಸರ್ ಲಾಂಚ್ ಇತ್ತು ಸೋ ಈ ಸಿನಿಮಾದಲ್ಲಿ ಟ್ವಿನ್ ರೋಲ್ ಆಗಿ ನಾನು ಮತ್ತೆ ನನ್ನ ತಮ್ಮ ಇಬ್ಬರು ಆ್ಯಕ್ಟ್ ಮಾಡಿದ್ವಿ ಮಿಥುನ್ ಆ್ಯಂಡ್ ಮಿಲನ್ ಈ ಸಿನಿಮಾದಲ್ಲಿ ಮೇನ್ ಸ್ಟ್ರೀಮಲ್ಲಿ ಕಿಶೋರ್ ಸರ್ ಒಂದು ಒಳ್ಳೆ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮನ್ಮಥ ಅನ್ನೋ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಖಂಡಿತವಾಗ್ಲೂ ಕಿಶೋರ್ ಸರ್ನ ಖಂಡಿತ ಈ ಲುಕ್ಕಲ್ಲಿ ಸಾಮಾನ್ಯವಾಗಿ ನಾವೆಲ್ಲೂ ನೋಡಿಲ್ಲ ದಿಸ್ ಇಸ್ ವೆರಿ ಡಿಫ್ರೆಂಟ್ ರೋಲ್ ಅವ್ರದ್ದು ಸಿನಿಮಾ ಜಾನರ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇದೆ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಸೊ ವಿ ಆರ್ ಪ್ಲ್ಯಾನಿಂಗ್ ಟು ರಿಲೀಸ್ ಇನ್ ಥಿಯೇಟರ್ಸ್ ಮೇ ಬಿ ಇನ್ ಮಾರ್ಚಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಸಿನಿಮಾದ ಡೈರೆಕ್ಟರ್ ಬಂದು ಹರೀಶ್ ಅನಿಲ್ಗೂಡ್ ಅಂತ ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು ಅನಿಲ್ ಸಿ ಜಿ ಆ್ಯಂಡ್ ಸಾಂಗ್ಸ್ ಮಾಡಿರೋದು ಮ್ಯೂಸಿಕ್ ಡೈರೆಕ್ಟರ್ ದಿನೇಶ್ ಕುಮಾರ್ ಸಿನಿಮಾದಲ್ಲಿ ಮೂರು ಸಾಂಗ್ಸ್ ಇದೆ ಸಿನಿಮಾದಲ್ಲಿ ಫೈಟಿಂಗ್ ಕೊರಿಯೋಗ್ರಫಿ ಮಾಡಿರೋದು ರಮೇಶ್ ಸರ್ ಆ್ಯಂಡ್ ಥ್ರಿಲ್ಲರ್ ಮಂಜು ಸಿನಿಮಾಟೋಗ್ರಫರ್ ಬಂದು ಅಭಿಷೇಕ್ ಪಾಂಡೆ ಅಂತ ಈಸ್ ಫ್ರಮ್ ಮುಂಬೈ ಆ್ಯಂಡ್ ಮತ್ತು ಇನ್ನೊಬ್ಬರು ಕ್ಯಾಮ್ರಾಮನ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ವಿಶ್ವಜಿತ್ ರಾವ್ ಆಲ್ಮೋಸ್ಟ್ ಸಿನಿಮಾ 30-40 ಡೇಸ್ ಶೆಡ್ಯೂಲಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ ಸೊ ಬೈ ಒನ್ ಗೆಟ್ ಒನ್ ಫ್ರೀ ಇಟ್ಸ್ ಎ ಮದರ್ ಸೆಂಟಿಮೆಂಟ್ ಜಾನರ್ ಸಿನಿಮಾದು ಡೆಫಿನೆಟ್ಲಿ ವಿ ಪ್ರಾಮಿಸ್ ಯು ಬೈ ಟಿಕೆಟ್ ಎಂಟರ್ಟೈನ್ಮೆಂಟ್ 100% ಫ್ರೀ ಖಂಡಿತ ಆದಷ್ಟು ಬೇಗ ಮುಂದೆ ಸಿನಿಮಾ ಜೊತೆಗೆ ಬರ್ತೀವಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಹೊಸ ಟೀಮ್ಗೆಲ್ಲ ಸೊ ದಟ್ಸ್ ಇಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದೀರಾ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾಯಿದ್ದೀರ ಹೊಸ ಟೀಮ್ಗೆ ಸೊ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತಾ ಸರ್ ಹೇಗೆ ಅನ್ನಿಸ್ತು ನಿಮಗೆಲ್ಲ ಕೇಳ್ತಾ ಇದ್ದೀನಿ ನಿಮ್ಮನ್ನೇ ಓಕೆ ಸಪೋರ್ಟ್ ಮಾಡಿ ಹೊಸ ಟೀಮ್ ಇದು ಸುಮಾರು 4 ವರ್ಷದಿಂದ ಎಫರ್ಟ್ ಹಾಕಿದ್ದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಔಟ್ಪುಟ್ ತಂದಿದ್ದೀವಿ ನಂಗೆ ನಿಮ್ಗಳದೆಲ್ಲ ಸಪೋರ್ಟ್ ಬೇಕು ಎಂಟೈರ್ ಟೀಮು ವಿ ಹ್ಯಾವ್ ಸ್ಕ್ರ್ಯಾಚ್ಡ್ ಆರ್ ಲೆಗ್ಸ್ ಎಲ್ಲ ರೀತಿ 4 ವರ್ಷದಲ್ಲಿ ಹೊಸಬರು ನಿಮ್ಗೆ ಗೊತ್ತಿರಬೇಕು ಎಷ್ಟು ಕಷ್ಟ ಇರೋದು ಸಿನಿಮಾ ಮಾಡೋದು ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಇನ್ ಟರ್ಮ್ಸ್ ಆಫ್ ಕಾಸ್ಟಿಂಗ್ ಇಟ್ಕೊಂಡು ಕಿಶೋರ್ ಸರ್ ಅಂತೂ ಅದ್ಭುತವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರು ಇಟ್ ವಾಸ್ ಅ ವೆರಿ ವೆರಿ ಗುಡ್ ಜರ್ನಿ ವಿತ್ ಸರ್ ತುಂಬ ನಮ್ಗೆ ಅವರಿಂದ ಏನು ತುಂಬ ಒಳ್ಳೊಳ್ಳೆ ವಿಷಯಗಳು ನಮಗೆಲ್ಲ ಕಿವಿಗೆ ಬಿತ್ತು ಐ ಮೀನ್ ಯಾವ ಥರ ಇರಬೇಕು ಬೀಯಿಂಗ್ ಆರ್ಟಿಸ್ಟ್ ಅನ್ನೋದು ನಾವು ತುಂಬ ಕಲ್ತ್ಕೊಂಡ್ವಿ ಇವತ್ತು ಅನ್ಫಾರ್ಚುನೇಟ್ ಸರ್ ಇಸ್ ಮಿಸ್ಸಿಂಗ್ ಅವ್ರ ಲಾಸ್ಟ್ ಮೂಮೆಂಟಲ್ಲಿ ಈ ಹ್ಯಾಸ್ ಸಮ್ ಇಶ್ಯೂಸ್ ಸೊ ಇಟ್ ಡಿಂಟ್ ಕಮ್ ಅಪ್ ಬಟ್ ಇದಾದಮೇಲೆ ಸರ್ ಹೇಳಿದ್ದಾರೆ ಒಂದು ಸಪ್ರೇಟ್ ಪ್ರೆಸ್ ಮೀಟ್ ಮಾಡೋಣ ಅಂತೇಳಿ ಅದನ್ನು ಬಿಟ್ಟರೆ ಇನ್ ಟರ್ಮ್ಸ್ ಆಫ್ ಸಿನಿಮಾ ಎಲ್ಲರೂ ಕೇಳ್ತಿದ್ರಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅಂದರೆ ನೀವು ಇಬ್ಬರಿಗೊಬ್ರು ಫ್ರೀನ ಅಂತ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋದು ನಮ್ಮ ನಾ ಇಬ್ಬರು ಚಿಕ್ಕದಲ್ಲಿದ್ದಾಗ ನಮ್ಮ ಅಮ್ಮ ಒಂದು ಕತೆ ಹೇಳ್ತಿದ್ರು ಫಸ್ಟು ಇವ್ನು ಹುಟ್ಟಿದ ಅದಾದಮೇಲೆ ನಂಗೆ ಒಂದು 15 ನಿಮಿಷ ನನಗೆ ಆಪ್ರೇಷನ್ ಎಲ್ಲ ಆಯಿತು ಮುಗೀತು ಮತ್ತೆ ನಂಗೆ ಹೊಟ್ಟೆ ನೋವುತ್ತಾ ಇತ್ತು ಸಡನ್ನಾಗಿ ಡಾಕ್ಟ್ರು ಮತ್ತೆ ಕರೆದ್ರು ಕರೆದು ನೋಡಿದ್ರೆ ಮಗು ಇನ್ನೊಂದು ಮಗು ಇದೆ ಹೊರಡೆ ಅಂತ ಸೊ ಇಲ್ಲಿ ಏನಿದೆ ಬೈ ಒನ್ ಗೆಟ್ ಒನ್ ಫ್ರೀ ಅಂದರೆ ಆ ಮದರ್ಗೆ ಒಂದು ಸನ್ ಫ್ರೀ ಆ ಬ್ರದರ್ಗೆ ಇನ್ನೊಬ್ಬ ಬ್ರದರ್ ಫ್ರೀ ಇದು ಆ್ಯಕ್ಚುಲಿ ಬೈ ಒನ್ ಗೆಟ್ ಒನ್ ಫ್ರೀ ಅಂದರೆ ಇದೇ ಸಿನಿಮಾದಲ್ಲಿದೆ ಒಂದು ಇಟ್ಸ್ ಅ ಥ್ರಿಲ್ಲರ್ ಆ್ಯಕ್ಚುಲಿ ಒಂದು ಇಟ್ಸ್ ಅ ಒಂದು ಟ್ವಿನ್ಸ್ ಥಾಟ್ ಪ್ರಾಸೆಸ್ ಯಾವ ಥರ ಇರುತ್ತೆ ಈ ಟ್ವಿನ್ಸ್ ಅಂದರೆ ಇಟ್ಸ್ ನಾಟ್ ಕಾಮಿಡಿ ನೋಡೋಕೆ ಕಾಮಿಡಿ ಅನಿಸ್ತೀವಿ ಆ್ಯಕ್ಚುಲಿ ಟ್ವಿನ್ಸ್ ಅಂದರೆ ಹಂಗೆ ಇರುತ್ತೆ ಅಯ್ಯೋ ಏನೋ ಒಂಥರ ಅನಿಸುತ್ತೆ ಬಟ್ ಇಟ್ಸ್ ನಾಟ್ ಅ ಕಾಮಿಡಿ ಸಿನಿಮಾ ಇಟ್ಸ್ ಅ ಒಂದು ಥ್ರಿಲ್ಲರ್ ಫಾರ್ಮೆಟಲ್ಲಿ ಬಂದಿದೆ ಸೊ ಟ್ವಿನ್ಸ್ ಥಾಟ್ ಪ್ರಾಸೆಸ್ ಇಟ್ಕೊಂಡು ಒಂದು ಎಮೋಷನ್ಸು ಪ್ಲಸ್ ಕಿಶೋರ್ ಸರ್ದು ಒಂದು ಒಳ್ಳೆ ಪಾತ್ರ ಇದೆ ಸೊ ನಾವುಗಳು ಅಷ್ಟೇ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಸರ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ಈ ಪಾತ್ರದಲ್ಲಿ ತುಂಬ ವಂಡರ್ಫುಲ್ ಆಗಿ ಬಂದಿದೆ ಸರ್ದು ಫೀಡ್ಬ್ಯಾಕ್ ಇದೆ ತುಂಬ ಚೆನ್ನಾಗಿದೆ ಅಂತೇಳಿ ಸೊ ನಿಮ್ಮದೆಲ್ಲ ಸಪೋರ್ಟ್ ಬೇಕು ಆ್ಯಂಡ್ ಅಗೈನ್ ಟೆಕ್ನಿಷಿಯನ್ಸ್ ಎಸ್ ಇವತ್ತು ನೀವೆಲ್ಲ ನೋಡಿದ್ರಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ಕ್ಯಾಮ್ರಾಮ್ಯಾನ್ ವಿಶ್ವಜಿತ್ ರಾವ್ ಅಭಿಷೇಕ್ ಪಾಂಡೆ ಮ್ಯೂಸಿಕ್ ದಿನೇಶ್ ಕುಮಾರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನಿಲ್ ಸಿ ಜೆ ಈ ಡಿಡ್ ಅ ವಂಡರ್ಫುಲ್ ಜಾಬ್ ಇನ್ ಅ ಸ್ಪ್ಯಾನ್ ಆಫ್ ಲೈಕ್ ಸಿಕ್ಸ್ ಮಂತ್ಸಿಂದ ಕೂತಿದ್ದೀವಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ತುಂಬ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ ಆ್ಯಂಡ್ ರಮೇಶ್ ಕೃಷ್ಣ ಸರ್ ಫ್ಲೂಟಿಸ್ಟ್ ಈ ಈಸ್ ಅ ಅಮೇಝಿಂಗ್ ಫ್ಲೂಟಿಸ್ಟ್ ವಿ ಎವರ್ ಸೀನ್ ಬಿಕಾಸ್ ನಮಗೆ ಹೊಸಬ್ರಿಗೆ ಚಾನ್ಸ್ ಸಿಗೋದೆ ಕಷ್ಟ ಅವ್ರ ಜೊತೆ ರಾಧಾಕೃಷ್ಣ ಸನ್ ಅವರು ಸಾರಿ ರಾಧಾಕೃಷ್ಣ ಅವ್ರ ಸನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಇಳಯರಾಜ ಸರ್ ಹತ್ರ ಹಂಸಲೇಖ ಸರ್ ಹತ್ರ ಎಲ್ಲರ ಹತ್ರ ಮಾಡ್ತಿದ್ರಂತೆ ನಮಗೆ ವಿ ಆರ್ ಲಕ್ಕಿ ಎನಫ್ ಅವರು ನಮ್ಗೆ ಸಿಕ್ಕಿದ್ರು ತುಂಬ ಚೆನ್ನಾಗಿ ಬಂದಿದೆ ಸೊ ಇನ್ನೇನು ಹೇಳೋದು ಸಿನಿಮಾ ಬಗ್ಗೆ ನಾವು ಹೇಳೋಕ್ಕಿಂತ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಟೀಸರಿಗೆ ಬಿಟ್ಟಿದ್ವಿ ವಿ ಸ್ಟಾರ್ಟೆಡ್ ಪ್ರಮೋಷನ್ ಜಸ್ಟ್ ನಾವು ಸೊ ಇನ್ನು ಒಂದೂವರೆ ತಿಂಗಳಲ್ಲಿ ಬರೋ ಪ್ಲ್ಯಾನಿಂಗಲ್ಲಿದೆ ಸೊ ನೋಡ್ಬೇಕು ಈ ತಾನೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಸ್ ಬರ್ತಾ ಇದೆ ಮಾರ್ಕೆಟ್ ಓಪನ್ ಆಗಿದೆ ಸೊ ವಿ ಆರ್ ಬ್ಯಾಂಕಿಂಗ್ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ ನಾವು ಸೊ ಈಗ ಕಮಿಂಗ್ ಡೇಸಲ್ಲಿ ಈಗ ಸರ್ ಧ್ರುವ ಬ್ರದರ್ ಬರ್ತಾ ಇದೆ ಸೊ ಖಂಡಿತ ಎಲ್ಲ ಕೋವಿಡ್ ಎಲ್ಲ ಕಿತ್ಕೊಂಡು ಪ್ಯಾಂಡಮಿಕ್ ಹೋಗ್ತೀನಿ ಯಾವ ಪ್ಯಾಂಡಮಿಕ್ಕೂ ಬರಲ್ಲ ಇಂಡಸ್ಟ್ರಿಗೆ ಬಂದರೆ ಅದು ಹೇಳ್ತಾರಲ್ಲ ಪೊಗರು ಜ್ವರ ಇಡಿಸ್ಬೇಕು ಅಂತಾರಲ್ಲ ಆ ಜ್ವರ ಬರುತ್ತಷ್ಟೇ ಇಂಡಸ್ಟ್ರಿಗೆ ಸೊ ವಿ ಆರ್ ಆಲ್ ವೇಟಿಂಗ್ ಆ್ಯಕ್ಚುಲಿ ಒಂದ್ಸಲ ಎಲ್ಲ ಬಂದು ಈಚೆ ಬಂದರೆ ವಿ ಆರ್ ಪ್ಲ್ಯಾನಿಂಗ್ ಆಫ್ ವಿಲ್ ಸಿ ದ ಸ್ಲಾಟ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಬಿಕಾಸ್ ಕಂಟಿನ್ಯೂಸ್ ಸಿನಿಮಾಸ್ಗಳಿದೆ
ನೋಡೋಣ ಹೆಂಗೆ ಬರ್ಬೋದು ಅಂತ. ಅದು ಬಿಟ್ಟರೆ ಇನ್ನು ಕಾಸ್ಟಿಂಗು ಹೀರೋಯಿನ್ ಬಂದು ರಿಷಿತಾ ಮಲ್ನಾಡ್ ಚೆನ್ನಾಗಿ ಮಾಡಿದ್ದಾರೆ. ರೋಷಿಣಿ ಕಿಶೋರ್ ಸರ್ ಪೇರಾಗಿ ಮಾಡಿರೋದು, ಶೀ ಡಿಡ್ ಗುಡ್. ಆ್ಯಂಡ್ ಬಾಲ ಸರ್, ಅದನ್ನು ನಾವು ಹೇಳಲೇ ಇಲ್ಲ, ಬಾಲರಾಜ್ ಬಡಿ ಸರ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇದರಲ್ಲಿ, ಒಂದು ಒಳ್ಳೆ ಪಾತ್ರ ಅವ್ರದ್ದು. ಥಿಯೇಟರ್ ಆರ್ಟಿಸ್ಟ್ ಮತ್ತು ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಆರ್ಟಿಸ್ಟ್ಗಳು, ವಿಶಾಲ್ ಸರು, ಗಣಪಗೌಡ ಸರು, ತುಂಬ ಎಲ್ಲ ಥಿಯೇಟರ್ ಬ್ಯಾಗ್ರೌಂಡರ ಮಾಡಿರೋದು. ಎಲ್ಲ ಮೇಡಮ್ ಗೊತ್ತಿರೋರು, ಉಷಾ ಬಂಡ್ರಿ ಮೇಡಮ್ ಗೊತ್ತಿರೋರು. ಮೇಡಮ್ ಕೇಳ್ತಾನೆ ಇದ್ದಾರೆ, ಮೇಡಮ್ದು ಒಂದು ಒಳ್ಳೆ ಬೇರೆ ರೀತಿಯೇ ಪಾತ್ರ ಇದೆ. ವಿ ಆರ್ ಪ್ರೆಸೆಂಟೆಡ್ ಇನ್ ಎ ಡಿಫ್ರೆಂಟ್ ವೇ. ನಾರ್ಮಲಾಗಿ ಹೆಂಗೆ ತೋರಿಸ್ತೀವಿ ನಾವು ಸ್ಕ್ರೀನ್ ಮೇಲೆ ವಿಜುವಲ್ಸಲ್ಲಿ, ನಾವು ಬೇರೆ ಥರ ವಿಜುವಲ್ಸ್ನ ಮೇಡಮ್ನ ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇವರಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೌರಿ ಶಕಿ ಸರ್ ಇದ್ದಾರೆ, ಸೊ ಚೆನ್ನಾಗಿ. ಮತ್ತು ಇಬ್ಬರು ರಿಯಲ್ ಟ್ವಿನ್ಸ್ ಇದ್ದಾರೆ ನಮ್ಮ ಥರನೇ, ಚಿಕ್ಕ ಹುಡುಗರು, ಅಪ್ಪು ಪಪ್ಪು ಅಂತೇಳಿ, ದೇ ಆರ್ ಆಲ್ಸೋ ದೇ, ಅವರು ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿತ್ತು ಓವರ್ ಆಲ್ ಶೂಟ್, ಗುಡ್. ಮುರುಡೇಶ್ವರ ಶೂಟ್ ಮಾಡಿದ್ವಿ, ಮೈಸೂರು ಆ್ಯಂಡ್ ಬ್ಯಾಂಗ್ಳೂರ್, ವಿ ಶೂಟೆಡ್ ಎವ್ರಿವೇರ್. ನನ್ನ ತಮ್ಮ ಹೇಳಿದಾಗೆ ರಮೇಶ್ ಕೃಷ್ಣ ಸರ್ ಆಗಲಿ, ಗಿರಿಧರ್ ದಿವಾನ್ ಆಗಲಿ, ಅನಿಲ್ ಸಿ ಜೆ ಆ್ಯಂಡ್ ದಿನೇಶ್ ಕುಮಾರ್ ತುಂಬಾ ತಲೆಗೆಟ್ಸ್ಕೊಂಡು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. 6 months ದೇ ಟುಕ್ ದರ್ ಓನ್ ಟೈಮ್ ಈ ಔಟ್ಪುಟ್ ಕೊಡೋದಕ್ಕೆ. ಸೊ ಟೆಕ್ನಿಷಿಯನ್ಸಿಂದ ಖಂಡಿತವಾಗ್ಲೂ ನಮಗೊಂದು ಪಾಸಿಟಿವ್ ಅಪ್ರೋಚ್ ಬಂದಿದೆ. ಆ್ಯಂಡ್ ಮೈ ಮ್ಯಾನೇಜರ್ ಸರ್, ಎಸ್ಪೆಷಲಿ ನಾಗೇಂದ್ರ ಸರ್ ಆ್ಯಂಡ್ ಸತೀಶ್ ಬ್ರಹ್ಮಾವರ ಸರ್, ಹೊಸಬ್ರುಗಳಿಗೆ ನಮಗೆ ಟೀಸರ್ ಲಾಂಚ್ ಅನ್ನೋದು ಆ ನಾಲೆಡ್ಜೇ ನಮಗಿರಲ್ಲ, ವಾಟ್ ಎಕ್ಸಾಕ್ಟ್ಲಿ ಟೀಸರ್ ನಾಲೆಡ್ ಟೀಸರ್ ಲಾಂಚಲ್ಲಿ ಏನಾಗುತ್ತೆ ಅಂತ. ಸೊ ನಮ್ಮನ್ನ ತುಂಬ ಎಜುಕೇಟ್ ಮಾಡಿ, ನಮ್ಮ ಚೇಂಬರಲ್ಲೂ ಅಷ್ಟೇ, ಆ್ಯಸ್ ಎ ನ್ಯೂ ಕಮರ್ಸ್ಗೆ ಒಂದು ಪ್ರೊಡಕ್ಷನ್ ಮಾಡೋದು ಇಟ್ ಈಸ್ ನಾಟ್ ಈಸಿ ಥಿಂಗ್. ಸೊ ಅದು ನಮ್ಮ ಕೃಷ್ಣೇಗೌಡರು ಸರ್ ಆಗಿರ್ಬೋದು, ಇಲ್ಲಾಂದರೆ ಮಾರುತಿ ಜೆ ಡಿ ಎಸ್ ಸರ್ ಆಗಿರ್ಬೋದು, ತುಂಬಾ ಹೆಲ್ಪ್ ಮಾಡಿದರೆ, ಥ್ಯಾಂಕ್ಸ್ ಎ ಲಾಟ್. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾಸ್ ಕೊಡ್ತೀವಿ, ಖಂಡಿತ ಈ ಸಿನಿಮಾದಲ್ಲಿ ಹೊಸ ಹೊಸ ವಿಷಯಗಳನ್ನ ಖಂಡಿತವಾಗ್ಲೂ ಹೇಳಕ್ಕೆ ಇಷ್ಟಪಟ್ಟಿದ್ದೀವಿ. ಸಿನಿಮಾ ಟೀಸರ್ ನಿಮ್ಗೆ ನೋಡಿದಂಗೆ ಪೋಕರ್ ಅನ್ನೋದನ್ನ ಕನ್ನಡದಲ್ಲಿ ತುಂಬ ಕಮ್ಮಿ ನಾವು ನೋಡಿರೋದು ಮಟ್ಟಿಗೆ, ಅದನ್ನು ಖಂಡಿತ ಈ ಸಿನಿಮಾದಲ್ಲಿ ಒಂದು ಗ್ಯಾಂಬ್ಲಿಂಗ್ ಗೇಮ್ ಆಗಿ ನಾವು ಅದನ್ನು ಯೂಸ್ ಮಾಡಿದ್ದೀವಿ.